ರೈಟ್. ಎಲ್ಲ ಕಡೆ ಸೋಲು ಗೆಲುವಿನ ಲೆಕ್ಕಾಚಾರ, ಆದ್ರೆ ಗ್ರೌಂಡ್ ರಿಪೋರ್ಟ್ ಏನಿದೆ, ಏನೇನ್ ನಡೀತು, ಬಹುಶಃ ನಮ್ಮ ರಿಪೋರ್ಟರ್ಸ್ ಎಲ್ಲರೂ ಕೂಡ ನಮ್ ಜೊತೆ ಇದಾರೆ ಅಂತ ಅನ್ಸುತ್ತೆ. ಎಸ್, ಚಿದಾನಂದ ಪಟೇಲ್ ಕೂಡ ಈಗಾಗಲೇ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಹಾಸನದಿಂದ ಅಶೋಕ್ ನೇರ ಸಂಪರ್ಕದಲ್ಲಿದ್ದಾರೆ, ಹಾಗೆಯೇ ಮಂಡ್ಯದಿಂದ ಈಗಾಗಲೇ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಅಶೋಕನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಸನದಲ್ಲಿ ಯಾವ ರೀತಿಯಾದಂತಹ ಒಂದು ವಿಚಾರಗಳು ಈಗ ನಡೀತಾ ಇದೆ, ಅಲ್ಲಿನ ಸದ್ಯದ ಸಿಚುವೇಶನ್ ಯಾವ ರೀತಿಯಾಗಿದೆ, ಬೆಟ್ಟಿಂಗ್ ಏನಾದರೂ ಜೋರ ಆಗಿದೆಯಾ, ಅಥವಾ ಸೋಲು ಗೆಲುವಿನ ಲೆಕ್ಕಾಚಾರದ ಮಾತುಕತೆಗಳು ಹಳ್ಳಿ ಹಳ್ಳಿಯಲ್ಲೂ ಕೇಳಿ ಬರ್ತಾ ಇದೆಯಾ, ಹೇಗೆ ಅಶೋಕ್? ನವಿತಾ, ಏನು ಬೆಳಗ್ಗೆಯಿಂದಲೂ ಕೂಡ ಶಾಂತಿಯುತವಾಗಿ ಹಾಸನ ಜಿಲ್ಲೆಯಾದ್ಯಂತ ಮತದಾನ ಆಗಿರುವಂತಹದ್ದು, ಕೆಲವು ಎರಡ್ ಮೂರು ಕಡೆ ಅಂದ್ರೆ ಒಳನೇಸಿಪುರ ಮತ್ತೆ ಅರ್ಕುಗೂಡು ಅಲ್ಲಿ ಎರಡು ಕಡೆ ಮತಯಂತ್ರ ದೋಷ ಪೂರಿತವಾಗಿತ್ತು. ಸುಮಾರು ಒಂದು ಗಂಟೆ ಬಳಿಕ ಆ ಮತಯಂತ್ರಗಳನ್ನ ಅಧಿಕಾರಿಗಳು ಸರಿ ಮಾಡಿದ್ರು. ಜೊತೆಗೆ ಏನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇಡೀ ಕುಟುಂಬ ಸಮೇತ ಅವರ ಹುಟ್ಟೂರು ಅರ್ಧನಹಳ್ಳಿ ಪಕ್ಕದಲ್ಲಿರುವಂತಹ ಪಡುವಲೈಪಿಯಲ್ಲಿ ಮತದಾನವನ್ನ ಮಾಡಿದ್ರು. ಜೊತೆಗೆ ಮಾಜಿ ಸಚಿವ ಎಂ ಮಂಜು ಕೂಡ ಬಿಜೆಪಿ ಅಭ್ಯರ್ಥಿಯಾಗಿರೋದ್ರಿಂದ ಅವರ ಹುಟ್ಟೂರು ಅರ್ಕುಗೂಡು ತಾಲೂಕಿನ 17 ಗ್ರಾಮದಲ್ಲಿ ಏನು ಮತ ಚಲಾವಣೆಯನ್ನ ಮಾಡಿದ್ರು. ಜೊತೆಗೆ ಹಾಸನ ಭಾರಿ ಜಿದ್ದಾಜಿದ್ದಿ ಪಡೆದಂತಹ ಕ್ಷೇತ್ರವಾಗಿರೋದ್ರಿಂದ ಭಾರಿ ಕುತೂಹಲವನ್ನ ಕೇಳಿಸಿತ್ತು. ಆದ್ರೆ ಇದೀವರೆಗೂ ಕೂಡ ಶೇಕಡ 71.45% ಮತದಾನ ಆಗಿದೆ, ಅಂದ್ರೆ ದಾಖಲೆಯ ಮತದಾನ ಅಂತ ಹೇಳ್ಬೋದು. ಕಳೆದ ಬಾರಿ 73.5% ಮಾತ್ರ ಓವರ್ ಆಲ್ ಇಡೀ ಮತದಾನ ಆಗಿತ್ತು. ಆದ್ರೆ ಈ ವರ್ಷ ಈಗ ಇನ್ನೂ ಒಂದು ಗಂಟೆ ಅಂದ್ರೆ 5 ಗಂಟೆ ರಿಸಲ್ಟ್ ಇದು 75 ಗಂಟೆವರೆಗೆ 70.71% ಆಗಿರುವಂತಹದ್ದು. ಅದು ಇನ್ನೂ 1 ಗಂಟೆ ರಿಸಲ್ಟ್ ಬಂದ್ರೆ ಸುಮಾರು ಶೇಕಡ 80%ವರೆಗೂ ಕೂಡ ತಲುಪುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ಮತದಾರರು ಕೂಡ ಆಲ್ಮೋಸ್ಟ್ ಮತವನ್ನು ಚಲಾಯಿಸಿದ್ರೆ, ಜೊತೆಗೆ ದಾಖಲೆಯ ಮತದಾನ ಇಲ್ಲಿ ಆಗಿರುವಂತಹದ್ದು. ಈ ಬಾರಿ ಏನು ಪ್ರಜ್ವಲ್ ರೇವಣ್ಣ ಗೆಲ್ತಾರಾ ಅಥವಾ ಎ ಮಂಜು ಗೆಲ್ತಾರ ಅಂತದ್ದು ಭಾರಿ ಕುತೂಹಲವನ್ನು ಕೇಳಿಸಿದೆ. ಜೊತೆಗೆ ಅಲ್ಲಲ್ಲಿ ಬೆಡ್ಡಿಂಗ್ ಗಳನ್ನು ಕೂಡ ಕಟ್ಟಲಾಗ್ತಿದೆ. ಜೆಡಿಎಸ್ ನ ಪರವಾಗಿ 100,000 ರೂಪಾಯಿ ಬೆಡ್ಡಿಂಗ್ ಗಳನ್ನು ಕಟ್ಟಿದ್ರೆ ಒಳನೇಸಿಪುರದಲ್ಲಿ, ಜೊತೆಗೆ ಅರ್ಕಲ್ಗೂಡಿನಲ್ಲೂ ಕೂಡ ಅವರ ಪರವಾಗಿ ಕಾಂಗ್ರೆಸ್ ಏನು ಬಿಜೆಪಿ ಅಭ್ಯರ್ಥಿ ಪರವಾಗೂ ಕೂಡ 100,000 ರೂಪಾಯಿ ಬೆಟ್ಟಿಂಗ್ ಗಳನ್ನು ಕಟ್ಟಿದ್ದಾರೆ. ಏನು ಮೇ 23ರಂದು ಈ ಎರಡು ಅಭ್ಯರ್ಥಿಗಳ ಹಣೆ ಬರಹ ಗೊತ್ತಾಗಲಿದೆ ನವಿತಾ. ಓಕೆ, ಇನ್ನೊಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿರ್ತಕ್ಕಂತ ಮಂಡ್ಯಕ್ಕೆ ಹೋಗೋಣ. ಮಂಡ್ಯದಲ್ಲಿ ಏನಾಗಿದೆ, ಹೇಗಿದೆ ಪರಿಸ್ಥಿತಿ ಅಂತ ಕೃಷ್ಣ ನಮ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಮಳವಳ್ಳಿನಲ್ಲಿ ನಿಖಿಲ್ಗೆ ಓಡಾಡಕ್ ಬಿಟ್ರು, ಸುಮಲತಾ ಅವರಿಗೆ ಓಡಾಡಕ್ ಬಿಡ್ಲಿಲ್ಲ ಅಂತ ಅಲ್ಲೊಂದಿಷ್ಟು ಗಲಾಟೆ ಆಗ್ತಾ ಇತ್ತು ದೊಡ್ಡರಸಿನ ಕೆರೆನಲ್ಲಿ ಅಂತ ಅನ್ಕೋತೀನಿ. ಈಗ ಅಲ್ಲಿ ಪರಿಸ್ಥಿತಿ ಎಲ್ಲವೂ ಶಾಂತವಾಗಿದೆಯಾ? ಮತದಾನ ಮಾಡಿ ಮಂಡ್ಯದ ಮತದಾರ ನಿಟ್ಟುಸಿರು ಬಿಟ್ಟು ನಿರಾಳ ಆಗಿದಾನ? ಹೇಗಿದೆ ಪರಿಸ್ಥಿತಿ? ನಿಟ್ಟುಸಿರು ಬಿಟ್ಟಿದ್ದಾರೆ ಶ್ರೀಲಕ್ಷ್ಮಿ ಒಂದ್ ಕಡೆ, ಆದ್ರೆ ಬಹಳ ಕುತೂಹಲ ಮೂಡಿರುವಂತದ್ದು ಯಾರು ಗೆಲ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿರ್ತಕ್ಕಂಥ ಮತದಾರರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಈಗಾಗಲೇ ಸಾಕಷ್ಟು ದೇಶದಲ್ಲೇ ಜಿದ್ದಾಜಿದ್ದಿನ ಕಾಣವಾಗಿರುವಂತದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಈಗಾಗಲೇ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿ ಮತದಾರರಿಂದ ಒಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಮತದಾರರು ಕೂಡ ಈಗಾಗಲೇ ಒಂದು ಮತವನ್ನ ತಮ್ಮ ಹಕ್ಕನ್ನ ತಮ್ಮ ಅಭ್ಯರ್ಥಿಗಳ ಚಲಾವಣೆ ಮಾಡಿರುವಂತದ್ದು. ಮುಖ್ಯವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 71.75% ಅಷ್ಟು ಒಂದು ವೋಟಿಂಗ್ ಆಗಿರುವಂತದ್ದು. ಸುಮಾರು 12-13 ಲಕ್ಷ ಮತದಾರರು ಇವತ್ತು ಅಭ್ಯರ್ಥಿಗಳಿಗೆ ಒಂದು ಮತದಾನವನ್ನು ಮಾಡಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಮದ್ದೂರು ವ್ಯಾಪ್ತಿಯಲ್ಲಿ ದೊಡ್ಡರಸಿನಕೆರೆ ವ್ಯಾಪ್ತಿಯಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು. ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಏನು ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರ ನಡುವೆ ಸ್ವಲ್ಪ ಗಲಾಟೆ ಆಗಿತ್ತು. ನಂತರವಾಗಿ ಅದು ಶಾಂತ ರೀತಿಯಾಯಿತು. ಎಂದಿನಂತೆ ಅಲ್ಲಿ ಮತಗಟ್ಟೆಯಲ್ಲೂ ಕೂಡ ಮತದಾರರಿಗೆ ಒಂದು ಮತದಾನ ಮಾಡೋದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಟ್ರು. ಜೊತೆಗೆ ಬಸವನಪುರದಲ್ಲಿ ಇದೇ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ನಂತರವಾಗಿ ಇದೀಗ ಒಂದು ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈಗಾಗಲೇ ಒಂದು 6:10 ಆಗ್ತಾ ಇದೆ. ಕೆಲವೊಂದು ಕಡೆ ಈಗಾಗಲೇ ಎಲ್ಲ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ, ಕೆಲವೊಂದು ಕಡೆ ಇನ್ನೂ ಕೂಡ ಮತದಾನ ಪ್ರಕ್ರಿಯೆ ಮುಂದುವರೆದಿದೆ. ಯಾಕಂದ್ರೆ ಕೆಲ ಮತಗಟ್ಟೆ ಕೇಂದ್ರಗಳಲ್ಲಿ ಮತಗಟ್ಟೆ ಏನು ದೋಷ ಯಂತ್ರದಲ್ಲಿ ದೋಷ ಉಂಟಾಗಿರುವಂತದ್ದು. ಹೀಗಾಗಿ 1 ಗಂಟೆ 1.5 ಗಂಟೆ ಒಂದು ವಿಸ್ತರಣೆ ಮಾಡಿರುವಂತದ್ದು. ಹೀಗಾಗಿ ಸುಮಾರು 7 ಗಂಟೆವರೆಗೂ ಕೂಡ ಒಂದು ಮತದಾನ ಪ್ರಕ್ರಿಯೆ ಕೆಲವೊಂದು ಕೂಡ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಈಗಾಗಲೇ ಮತದಾರರು ಯಾರು ಗೆಲ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ತೊಡಗಿರುವಂತದ್ದು. ಕಳೆದ ಬಾರಿ ಕೂಡ ಸಿಎಸ್ ಪುಟ್ಟರಾಜು ಜೊತೆಗೆ ರಮ್ಯ ಅವರು ನಿಂತಿದ್ದಂಥ ಸಂದರ್ಭದಲ್ಲಿ ವೋಟಿಂಗ್ ಆಗಿತ್ತು. ಸುಮಾರು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಶೇಕಡವಾರು ಪರ್ಸೆಂಟೇಜ್ ಮಾಡಿದ್ರು ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಲೆಕ್ಕಾಚಾರದಲ್ಲಿ ತೊಡಗಿದ್ರು, ಯಾರು ಗೆಲ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ತೊಡಗಿದ್ರು. ಅದೇ ರೀತಿ ಇದೀಗ 2019ರ ಲೋಕಸಭಾ ಚುನಾವಣೆ ಅಂದ್ರೆ ಇವತ್ತು ನಡೆದಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನೋ ಒಂದು ಚುನಾವಣೆ ನಡೀತು. ಈ ಒಂದು ಸಂದರ್ಭದಲ್ಲೂ ಕೂಡ ಈಗ ಮತದಾನ ಪ್ರಕ್ರಿಯೆ ನಂತರವಾಗಿ ಮತದಾರರು ಯಾರು ಗೆಲ್ಬೋದು ಅಂದ್ರೆ 5 ಗಂಟೆವರೆಗೂ ಕೂಡ 72% ವೋಟ್ ಆಗಿರುವಂತದ್ದು. ಹೀಗಾಗಿ ಈ ಒಂದು ಶೇಕಡವಾರು ಮತದಾರರಲ್ಲಿ ಯಾರು ಗೆಲ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದೀಗ ಮತದಾರರು ತೊಡಗಿರುವಂತದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಕೃಷ್ಣ.
ಚಿದಾನಂದ ಪಟೇಲ್ ಅವರ ನಾವು ಆ ನಂತರ ಮಾತನಾಡ್ಸೋಣ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ರೀತಿಯಲ್ಲಿ ಓಟ್ ಎಷ್ಟು ಆಗಿದೆ ಶೇಕಡವಾರು ಅಂತ ನಾವು ನೋಡೋಣ. ಸಮಯ ಹೌದು, ಆಗ್ಲೇ ನಾವು ಮಾತನಾಡ್ತಾ ಇದ್ವಿ ತುಂಬಾ ಜಾಸ್ತಿ ಆಗಿರುವಂತಹ ಕ್ಷೇತ್ರಗಳು ಯಾವ್ಯಾವ್ದು ಅಂತ ಹೇಳಿ ಈಗ ಒಂದು ಅಂದಾಜು ಸಿಗಬಹುದು ಅಂತ ಅನ್ಸುತ್ತೆ ಆಲ್ಮೋಸ್ಟ್. ಹಾಗಾಗಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಒಂದೊಂದು ಕ್ಷೇತ್ರಗಳ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ಒಂದೊಂದು ಕ್ಷೇತ್ರಗಳಲ್ಲಿ ಈಗಾಗಲೇ 14 ಕ್ಷೇತ್ರಗಳ ಪೈಕಿ ಬೆಂಗಳೂರು ಉತ್ತರವನ್ನ ಗಮನಿಸೋದಾದ್ರೆ ಈಗಾಗಲೇ ಸದಾನಂದ ಗೌಡ ವರ್ಸಸ್ ಕೃಷ್ಣ ಭೈರೇಗೌಡ ಕಣಕ್ಕಿಳಿದಂತಹ ಕ್ಷೇತ್ರ, ಇಲ್ಲಿ 49% ನಷ್ಟು ಮತದಾನ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕಡಿಮೆ ಆಯ್ತು ಆ ಕ್ಷೇತ್ರಕ್ಕೆ ಹೋಲಿಸಿದ್ರೆ 49%. ಎಸ್, ಇನ್ನು ಮತ್ತೊಂದು ಕ್ಷೇತ್ರವನ್ನ ನಾವು ಗಮನಿಸ್ತಾ ಹೋಗೋಣ. ಬೆಂಗಳೂರು ದಕ್ಷಿಣದಲ್ಲಿ 50% ಮತದಾನ ಕೂಡ ಆಗಿದೆ. ಎಸ್, ಸಾಕಷ್ಟು ಯುವ ಮತದಾರರಿದ್ದಾರೆ ನೋಡಿ, ಎಲ್ಲ ವೆಲ್ ಎಜುಕೇಟೆಡ್ ಇರೋದು, ಆದ್ರೆ ವೋಟ್ ಮಾಡಿಲ್ಲ ಬಂದು ಇದಕ್ಕೆ ಏನು ಹೇಳಬೇಕು? ಬರೀ 50% ಆಫ್ ದ ಪೀಪಲ್ ಸೋಶಿಯಲ್ ಮೀಡಿಯಾದಲ್ಲಿ ಎಷ್ಟು ಟೈಮ್ ಅನ್ನು ಕೊಟ್ಟು ಅದನ್ನು ಒಂದು ದಿವಸ ಇಲ್ಲಿ ಬಂದು ವೋಟ್ ಮಾಡಿ. 2 hours, ಇಟ್ ವಾಂಟ್ ಟೇಕ್ ಇವನ್ 2 hours, ಜಸ್ಟ್ 1-2 minutes ಬಂದು ಹೋದ್ರೂ ಆಗ್ತಾ ಇತ್ತು. ಎಸ್, ಬೆಂಗಳೂರು ದಕ್ಷಿಣದ 50% ವೋಟಿಂಗ್ ಕೂಡ ಆಗಿದೆ, ಶೇಕಡವಾರು ಮತದಾನವನ್ನ ನಾವು ಗಮನಿಸ್ತಾ ಹೋಗ್ತಾ ಇದೀವಿ. ಈಗಾಗಲೇ ತೇಜಸ್ವಿ ಸೂರ್ಯ ವರ್ಸಸ್ ಹರಿಪ್ರಸಾದ್ ಕಣದಲ್ಲಿರುವಂತಹ ಅಭ್ಯರ್ಥಿಗಳು, ಈಗಾಗಲೇ ಶೇಕಡವಾರು ಮತದಾನ 50% ಆಗಿದೆ. ಮುಂದಿನ ಕ್ಷೇತ್ರವನ್ನ ನಾವು ಗಮನಿಸ್ತಾ ಹೋಗೋಣ. ಬೆಂಗಳೂರು ಉತ್ತರ ಆಯ್ತು, ಬೆಂಗಳೂರು ದಕ್ಷಿಣ ಆಯ್ತು, ಬೆಂಗಳೂರು ಕೇಂದ್ರ, ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಎಸ್ ಅದನ್ನು ಕೂಡ ಪ್ಲೇ ಮಾಡ್ತಿದ್ದಾರೆ. ಈಗಾಗಲೇ ಬೆಂಗಳೂರು ಕೇಂದ್ರದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ 46% ಮತ ಈ ಸಲ ಚಲಾವಣೆ ಆಗಿದೆ. ಪಿಸಿ ಮೋಹನ್ ವರ್ಸಸ್ ರಿಜ್ವಾನ್ ಅರ್ಷದ್ ವರ್ಸಸ್ ಪ್ರಕಾಶ್ ರೈ ನಾವು ಈಗಾಗಲೇ ಗಮನಿಸ್ತಾ ಇದ್ವಿ 46%. ಮುಂದಿನ ಕ್ಷೇತ್ರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಮುಂದಿನ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಬ್ಬಬ್ಬ ಒಂದ್ ಸ್ವಲ್ಪ ನಿಟ್ಟುಸಿರು ಬಿಡುವಂತಹ ಅಂತ ಅನ್ಕೋಬಹುದು ಅನ್ಸುತ್ತೆ. ಆಲ್ಮೋಸ್ಟ್ 60% ರೈಟ್. ಬೆಂಗಳೂರು ಗ್ರಾಮಾಂತರ ನಾವು ನೋಡ್ತಾ ಇದೀವಿ, ಶೇಕಡಾವಾರು 60% ಮತದಾನ. ಮೋಸ್ಟ್ಲಿ ಅಲ್ಲಿ ಗ್ರಾಮೀಣ ಭಾಗ ಜಾಸ್ತಿ ಬರೋದ್ರಿಂದ ಇರಬಹುದು, ಗೊತ್ತಿಲ್ಲ. ಪಾಪ, ನಾವು ಜನರನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. 60% ಮತದಾನ ಆಗಿದೆ ಬೆಂಗಳೂರು ಗ್ರಾಮಾಂತರ. ಎಸ್, ಮುಂದಿನ ಕ್ಷೇತ್ರ ನಾವು ನೋಡ್ತಾ ಹೋಗೋದಾದ್ರೆ ಮಂಡ್ಯದಲ್ಲಿ ಈಗಾಗಲೇ ಸಾಕಷ್ಟು ಜಿದ್ದಾಜಿದ್ದಿನ ಕಣ. ಇಲ್ಲಿ ಆಲ್ಮೋಸ್ಟ್ ಈಗ 72% ಮತದಾನ ಆಗಿದೆ. ಒಂದು ಜಾಸ್ತಿ ಆಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು ಈ ಸಲ, ಆದ್ರೆ ಈಗ 72% ಮತದಾನ ಮಂಡ್ಯದಲ್ಲಿ ಆಗಿದೆ. ಮುಂದಿನ ಕ್ಷೇತ್ರ ಹಾಸನ, 66% ಮತದಾನ ಶೇಕಡವಾರು ಆಗಿದೆ. ಎ ಮಂಜು ವರ್ಸಸ್ ಪ್ರಜ್ವಲ್ ರೇವಣ್ಣ. ಸೊ ಹಾಸನದಲ್ಲಿ ಮಂಡ್ಯ ಕಂಪೇರ್ ಮಾಡಿದ್ರೆ ಹಾಸನದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಮತದಾನ ಆಗಿದೆ. ಇನ್ನು ಕಳೆದ ಸಾರಿ ಇದಕ್ಕಿಂತ ಬಹಳ ಜಾಸ್ತಿ ಮತದಾನ ಆಗಿತ್ತು ಅಲ್ಲಿ, ಈ ಸಾರಿ 66%. ತುಮಕೂರಲ್ಲಿ 71% ಮತದಾನ ಆಗಿದೆ. ಜಿಎಸ್ ಬಸವರಾಜ್ ವರ್ಸಸ್ ಎಚ್ ಡಿ ದೇವೇಗೌಡ ಕಣದಲ್ಲಿರುವಂತಹ ಕ್ಷೇತ್ರ. ಚಿಕ್ಕಬಳ್ಳಾಪುರದಲ್ಲಿ 70% ಮತದಾನ, ಆಲ್ಮೋಸ್ಟ್ ಗುಡ್ ಪರ್ಸೆಂಟೇಜ್ ಅಂತಾನೆ ಹೇಳಬೇಕು. ಇನ್ನು ಕೋಲಾರದಲ್ಲಿ 70% ಮತದಾನ ಆಗಿದೆ. ಮುನಿಸ್ವಾಮಿ ವರ್ಸಸ್ ಕೆ ಎಚ್ ಮುನಿಯಪ್ಪ ಕಣದಲ್ಲಿದ್ದಂತಹ ಅಭ್ಯರ್ಥಿಗಳು. ಉಡುಪಿ ಚಿಕ್ಕಮಗಳೂರು ಪ್ರಮೋದ್ ಮಧುರಾಜ್ ವರ್ಸಸ್ ಶೋಭಾ ಕರಂದ್ಲಾಜೆ, 70% ಮತದಾನ ಆಗಿದೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಗಮನಿಸೋದ್ರೆ 73% ಮತದಾನ ಆಗಿದೆ, ಹೈಯೆಸ್ಟ್ ಇದೆ ಅಂತ ಅನ್ಕೊಳ್ತೀನಿ. ದಕ್ಷಿಣ ಕನ್ನಡದಲ್ಲಿ 73% ಮತದಾನ ಕೂಡ ಆಗಿದೆ. ಚಿತ್ರದುರ್ಗ 67% ವೋಟಿಂಗ್ ಆಗಿದೆ, ಬಿಎನ್ ಚಂದ್ರಪ್ಪ ವರ್ಸಸ್ ಎ ನಾರಾಯಣ ಸ್ವಾಮಿ. ಇನ್ನು ಮೈಸೂರು ಕೊಡಗು ಕ್ಷೇತ್ರದಲ್ಲಿ 64% ಮತದಾನ ಕೂಡ ಆಗಿದೆ. ಪ್ರತಾಪ್ ಸಿಂಹ ವರ್ಸಸ್ ಎಚ್ ವಿಜಯಶಂಕರ್ ಇಲ್ಲಿ ಕಣದಲ್ಲಿದ್ದಂತಹ ಅಭ್ಯರ್ಥಿಗಳು. ಚಾಮರಾಜನಗರ 67% ವೋಟಿಂಗ್ ಆಗಿದೆ, ಧ್ರುವ ನಾರಾಯಣ್ ವರ್ಸಸ್ ವಿ ಶ್ರೀನಿವಾಸ್ ಪ್ರಸಾದ್. ಚಾಮರಾಜನಗರದಲ್ಲಿ 67% ವೋಟಿಂಗ್ ಆಗಿದೆ. ಮುಂದಿನ ಕ್ಷೇತ್ರ ನೋಡ್ತಾ ಹೋಗೋದಾದ್ರೆ ಆಲ್ಮೋಸ್ಟ್ 14 ಕ್ಷೇತ್ರಗಳ ಪೈಕಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ವೋಟಿಂಗ್ ಆಗಿದೆ ಅನ್ನೋದನ್ನ ನೋಡಿದ್ವಿ. ಹಾಗಾಗಿ ಈ ಕ್ಷೇತ್ರಗಳು ಈ ಹಿಂದೆ 2014 ಯಾವ ರೀತಿಯಾಗಿ ವೋಟಿಂಗ್ ಪರ್ಸೆಂಟೇಜ್ ಅನ್ನ ಪಡ್ಕೊಂಡಿತ್ತು ಅನ್ನೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.